ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ ಇದನ್ನ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಇದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಶಿವರಾತ್ರಿಯ ದಿನದಂದು ಉಪವಾಸವಿದ್ದು ಜಾಗರಣೆಗಳನ್ನು ಮಾಡುತ್ತಾರೆ ಈ ದಿನದಂದು ಕೈಲಾಸವಾಸಿ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣಪಕ್ಷ ಬಹುಳ ಚತುರ್ದಶಿ ದಿನದಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗುತ್ತಾರೆ ಶಿವನು ಸರಳತೆ ಪ್ರಾಮಾಣಿಕತೆ ಮತ್ತು ನಿಸ್ಕಲ್ಮಶ ಮನಸ್ಸುಗಳ ಪ್ರತೀಕ ಚಲಬಿಡದ ಸಾಧನೆಯ ದ್ಯೋತಕ ಎಲ್ಲ ಜೀವರಾಶಿಗಳನ್ನು ಪೊರೆಯುವ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ ಆತ ಆಭರಣ ಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಶಿವರಾತ್ರಿ ಬಂದಿತೆಂದರೆ ಎಲ್ಲ ಶಿವನ ದೇವಾಲಯಗಳಲ್ಲಿ ಶಿವನ ಆರಾಧನೆಯನ್ನ ಹಗಲು ರಾತ್ರಿ ಎನ್ನದೆ ಭಜಿಸುತ್ತಾರೆ ಪ್ರಮುಖವಾಗಿ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಅತಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನ ಆಚರಿಸುತ್ತಾರೆ ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ ಶ್ರೀ ಕೇದಾರೇಶ್ವರ ಶ್ರೀ ವಿಶ್ವೇಶ್ವರ ಶ್ರೀ ವೈದ್ಯನಾಥ ಶ್ರೀ ಮಹಾಕಾಳೇಶ್ವರ ಶ್ರೀ ಓಂಕಾರೇಶ್ವರ ಶ್ರೀ ಸೋಮನಾಥೇಶ್ವರ ಶ್ರೀ ನಾಗೇಶ್ವರ ಶ್ರೀ ತಯಂಬಿಕೇಶ್ವರ ಶ್ರೀ ಗ್ರಶ್ಮೇಶ್ವರ ಶ್ರೀ ಭೀಮಾಶಂಕರ ಶ್ರೀ ಮಲ್ಲಿಕಾರ್ಜುನ ಶ್ರೀ ರಾಮನಾಥೇಶ್ವರ ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನ ಉಜ್ಜಯಿನ್ಯಾ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಪರಳ್ಯಾಂ ವೈದ್ಯನಾಥಂ ಚ ಡಾಕಿನ್ಯಾಂ ಭೀಮಶಂಕರಂ ಸೇತು ಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಶ್ಯಾಂತು ವಿಶ್ವೇಶಂ ತ್ರಯಂಬಕಂ ಗೌತಮಿತಟೆ ಹಿಮಾಲಯೇತು ಕೇದಾರಂ ಕೃಷ್ಣೇಶಂ ಚ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾಥ ಪಠೇನ್ನರ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಶ್ರೀ ಕೇದಾರೇಶ್ವರ ಜ್ಯೋತಿರ್ಲಿಂಗ ಮಂದಾಕಿನಿ ನದಿ ದಂಡೆಯಲ್ಲಿರುವ ಶಿವನ ದೇವಾಲಯ ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ ಸಮುದ್ರ ಮಟ್ಟದಿಂದ 3564 ಮೀಟರ್ ಎತ್ತರದಲ್ಲಿರುವ ಈ ಸ್ಥಳ ವಿಪರೀತ ಚಳಿಯಿಂದ ಕೂಡಿರುತ್ತೆ ಏಪ್ರಿಲ್ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದವರೆಗೆ ಭಕ್ತಾದಿಗಳ ದರ್ಶನಕ್ಕೆ ಮುಕ್ತವಾಗಿರುತ್ತೆ ಶ್ರೀ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಕಾಶಿಯ ವಿಶ್ವನಾಥ ಎಂದು ಪ್ರಸಿದ್ಧವಾಗಿದೆ ಇದು ಗಂಗಾ ನದಿಯ ತಟದಲ್ಲಿ ವಾರಣಾಸಿ ಎಂಬ ಸ್ಥಳದಲ್ಲಿದೆ ಬಹಳ ಪ್ರಾಚೀನ ದೇವಾಲಯ ಇದಾಗಿದೆ ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ರಾಜ್ಯದ ಸಂತಾಲ್ ಜಿಲ್ಲೆಯಲ್ಲಿದೆ ಸಾಮಾನ್ಯವಾಗಿ ಪರಶಿವನು ಭಸ್ಮಧಾರಿಯಾಗಿ ರುದ್ರಭೂಮಿಯಲ್ಲಿ ಇರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಅದೇ ರೀತಿಯಲ್ಲಿ ಇಲ್ಲಿ ಕಾಣಬಹುದು ಈ ಜ್ಯೋತಿರ್ಲಿಂಗವು ಚಿತಾಭೂಮಿಯಲ್ಲಿದೆ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ಜಿಲ್ಲೆಯಲ್ಲಿದೆ ಉಜ್ಜಯಿನಿ ಬಹಳ ಪುರಾತನವಾದ ಐತಿಹಾಸಿಕವಾದ ಮಹತ್ವವುಳ್ಳ ನಗರ ಇದು ಕ್ಷಿಪ್ರಾ ನದಿಯ ದಡದ ಮೇಲಿದೆ ವಿಶಾಲವಾದ ಆವರಣದಲ್ಲಿ ಈ ಜ್ಯೋತಿರ್ಲಿಂಗವಿದೆ ಇದಕ್ಕೆ ಎತ್ತರವಾದ ದೊಡ್ಡ ಗೋಪುರವಿದೆ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿರುವ ನರ್ಮದಾ ನದಿಯ ದಡದ ಹತ್ತಿರದ ದ್ವೀಪದ ಮೇಲಿದೆ ಓಂಕಾರೇಶ್ವರ ಎಂದು ಹೆಸರು ಸಣ್ಣ ಉಪನದಿಯೊಂದಿಗೆ ನರ್ಮದಾ ನದಿಯು ಇಲ್ಲಿ ಸಂಗಮವಾಗಿದೆ ಈ ದೇವಾಲಯ ಮಾಂದಾಂತ ಅಥವಾ ಶಿವಪುರಿ ಎಂದು ಕರೆಯುವ ದ್ವೀಪದಲ್ಲಿದೆ ಈ ದ್ವೀಪ ಓಂಕಾರದ ರೂಪದಲ್ಲಿರುವುದರಿಂದ ಓಂಕಾರೇಶ್ವರ ಹೆಸರು ಬಂದಿದೆ ಇಲ್ಲಿ ಪ್ರತಿ ರಾತ್ರಿ ಶಿವಪಾರ್ವತಿಯರು ಬಂದು ವಿಶ್ರಾಂತಿ ಪಡೆದು ಪಗಡೆಯಾಡುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಶ್ರೀ
ಸೋಮನಾಥ ಜ್ಯೋತಿರ್ಲಿಂಗ. ಇದು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಜುನಾಗಢ ಜಿಲ್ಲೆಯ ಪ್ರಭಾಸ್ ಎಂಬ ಸ್ಥಳದಲ್ಲಿದೆ. ಶತಮಾನಗಳ ಇತಿಹಾಸವುಳ್ಳ ಈ ದೇವಾಲಯ ಬಹಳ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯ 56 ಕಂಬಗಳ ಮೇಲೆ ರಚನೆಯಾಗಿದೆ. ಅದ್ಭುತ ವಾಸ್ತುಶಿಲ್ಪ ಉತ್ತಮ ಕೆತ್ತನೆಗಳ ಸಂಗಮವಾಗಿದೆ. ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಗುಜರಾತ್ ರಾಜ್ಯದ ಜಮ್ನಗರ್ ಜಿಲ್ಲೆಯ ದ್ವಾರಕಾ ನಗರದ ನಾಗೇಶ್ವರ ಎಂಬ ಊರಿನಲ್ಲಿದೆ. ವಿವಿಧ ರೀತಿಯ ಕೆತ್ತನೆಯೊಂದಿಗೆ ಈ ಮಂದಿರ ಕಲಾಪೂರ್ಣವಾಗಿದೆ. ಶ್ರೀ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಿಂಬಕ ಎಂಬ ಪಟ್ಟಣದಲ್ಲಿದೆ. ನಾಸಿಕ್ ನಗರದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ವಿಶೇಷ ಎಂದರೆ ಈ ಜ್ಯೋತಿರ್ಲಿಂಗವು ಮೂರು ಮುಖಗಳನ್ನು ಹೊಂದಿದ್ದು ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರತೀಕವಾಗಿದೆ. ಭಾರತದ ಉಳಿದ 11 ಜ್ಯೋತಿರ್ಲಿಂಗಗಳು ಶಿವ ಪ್ರಧಾನವಾಗಿವೆ. ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ತ್ರಯಂಬಕೇಶ್ವರ ದೇವಾಲಯವು ಕರಿಕಲ್ಲಿನಿಂದ ಕಟ್ಟಲ್ಪಟ್ಟಿದ್ದು ಸುಂದರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಹಳ ವಿಶಾಲವಾಗಿ ಭವ್ಯವಾಗಿದೆ. ಪುರಾತನ ಶೈಲಿಯ ಕೆತ್ತನೆಯಿಂದ ಕೂಡಿದೆ. ಕೆಂಪು ಕಲ್ಲಿನಿಂದ ಈ ದೇವಾಲಯ ನಿರ್ಮಿತವಾಗಿದೆ. 5 ಅಂತಸ್ತುಗಳ ಶಿಖರಗಳನ್ನು ಹೊಂದಿದೆ. ಮಹಾಶಿವರಾತ್ರಿಯ ಸಮಯದಲ್ಲೇ ಇಲ್ಲಿ ಜಾತ್ರೆ ನಡೆಯುವುದು ವಿಶೇಷವಾಗಿದೆ. ಶ್ರೀ ಭೀಮಾಶಂಕರ ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಖೇಡ್ ತಾಲೂಕಿನಲ್ಲಿದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಘಟ್ಟ ಪ್ರದೇಶದಲ್ಲಿದೆ. ಭೀಮಾಶಂಕರ ಇದು ಭೀಮಾ ನದಿಯ ಉಗಮ ಸ್ಥಾನವಾಗಿದೆ. ಈ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕೃಷ್ಣಾ ನದಿಯನ್ನ ರಾಯಚೂರಿನ ಬಳಿ ಕೂಡಿಕೊಳ್ಳುತ್ತೆ. ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಆಂಧ್ರಪ್ರದೇಶ ರಾಜ್ಯದ ಶ್ರೀಶೈಲ್ನಲ್ಲಿದೆ. ಇದಕ್ಕೆ ಮಹಾಶಕ್ತಿ ಪೀಠವೆಂದು ಕರೆಯುತ್ತಾರೆ. ಕರ್ನೂಲ್ ಜಿಲ್ಲೆಯ ನಲ್ಲಮಲ್ಲ ದ್ರೋಣಾಚಲ ಬೆಟ್ಟಗಳ ಸಾಲಿನಲ್ಲಿದೆ. ಇದು ಭಾರತದ ಎಲ್ಲ ಭಕ್ತಾದಿಗಳಿಗೂ ಮುಖ್ಯ ಯಾತ್ರಾ ಸ್ಥಳವಾಗಿದೆ. ಶ್ರೀ ರಾಮೇಶ್ವರ ಜ್ಯೋತಿರ್ಲಿಂಗ ಇದು ತಮಿಳುನಾಡಿನ ರಾಮೇಶ್ವರದಲ್ಲಿದೆ. ರಾಮೇಶ್ವರದ ರಾಮನಾಥೇಶ್ವರ ಮತ್ತು ಕಾಶಿಯ ವಿಶ್ವನಾಥರನ್ನ ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಹೇಳಲಾಗುತ್ತದೆ. ಈ ಎರಡು ಸ್ಥಳಗಳು ಹಿಂದೂಗಳಿಗೆ ಅತಿ ಪವಿತ್ರ ಸ್ಥಳಗಳು. ಈ ದೇವಾಲಯ ಭಾರತದಲ್ಲಿಯೇ ಅತಿ ದೊಡ್ಡ ದೇವಾಲಯವೆಂದು ಹೆಸರು ಪಡೆದಿದೆ. ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವುದು ಪುಣ್ಯದ ಕಾರ್ಯವೆಂದು ಪ್ರತೀತಿ ಇದೆ. ಮನಸ್ಸು ಪ್ರಾರ್ಥನೆ ನಿಷ್ಕಲ್ಮಶವಾಗಿದ್ದರೆ ಆ ಶಿವನ ಕೃಪಾ ಕಟಾಕ್ಷ ನಮಗೆ ಸಿಕ್ಕೇ ಸಿಗುತ್ತದೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. Please subscribe to our channel and press the bell button for latest educational videos.